ಫ್ರೆಂಡ್ಸ್, ವಾಕ್ಕ್ಷೇತ್ರ ಅನ್ನೋದು ಅದು ಒಂದು ಅಪರಿಮಿತ ಕ್ಷೇತ್ರ. ಕ್ಷೇತ್ರ ಅಂದ್ರೆ ಅದಕ್ಕೆ ಆದ ಒಂದು ಏರಿಯಾ ಇರ್ತದೆ, ಆದರೆ ಇದು ಅಪರಿಮಿತವಾದ ಕ್ಷೇತ್ರ. ಇನ್ನೊಮ್ಮೆ ಈ ವಾಕ್ಕ್ಷೇತ್ರದ ಕುರಿತು ಸರಿಯಾಗಿ ಅವಲೋಕನ ಮಾಡೋಣ. ವಾಕ್ ಅಂದ್ರೆ ವಾಣಿ, ಮಾತಾಡೋದು. ಈ ಮಾತು ಎಲ್ಲಿಂದ, ಹೇಗೆ, ಏನು, ಅದರ ಆಳ, ಅರಿವು ನಾವು ತಿಳ್ಕೊಂಡ್ರೆ ಇದನ್ನ ಒಂದು ಅದ್ಭುತ ಅಸ್ತ್ರವಾಗಿ ನಾವು ಉಪಯೋಗ ಮಾಡಲು ಸಾಧ್ಯವಿದೆ. ವಾಗ್ದೇವಿ ಅಂತ ಭಾರತದಲ್ಲಿ ನಾವು ಕರಿತೀವಿ. ವಾಗ್ದೇವಿ ಸರಸ್ವತಿ ಮಾತೆ. ವಿದ್ಯೆಯನ್ನ ಆರಂಭ ಮಾಡಬೇಕಾದ್ರೆ ವಿದ್ಯಾರಂಭಂ ಕರಿಷ್ಯಾಮಿ ಅಂತ ವಾಗ್ದೇವಿಯನ್ನ ಸ್ತುತಿಸಿ ವಿದ್ಯೆಯನ್ನ ಆರಂಭ ಮಾಡ್ತೇವೆ. ಅಂದ್ರೆ ವಾಕ್, ವಾಣಿ ಅನ್ನೋದು ಜ್ಞಾನ ದೇವತೆ ಸರಸ್ವತಿಯನ್ನ ಆರಾಧನೆ ಮಾಡಿ ನಾವು ವಿದ್ಯೆಯನ್ನ ಆರಂಭ ಮಾಡ್ತೇವೆ. ಹಾಗಾದ್ರೆ ನಮ್ಮ ಮಾತು ಅನ್ನೋದು ನಮ್ಮ ಜ್ಞಾನ. ನಮ್ಮ ಮಾತು ಯಾವ ಮಟ್ಟದ್ದಿದೆಯೋ ನಮ್ಮ ಜ್ಞಾನವು ಅದೇ ಮಟ್ಟದ್ದಿದೆ. ಮಾತನ್ನ ಉನ್ನತೀಕರಿಸಿಕೊಳ್ಳಬೇಕು, ಜ್ಞಾನವನ್ನು ಉನ್ನತೀಕರಿಸಿಕೊಳ್ಳಲು. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಜ್ಞಾನವನ್ನು ಉನ್ನತೀಕರಿಸಿಕೊಳ್ಬೇಕು ಅಂತ ನಾವು ಇಷ್ಟಪಟ್ಟಾಗ ನಮಗೇನಾದ್ರೂ ವೇದಿಕೆ ಸಿಕ್ಕರೆ ಆ ವೇದಿಕೆಯಲ್ಲಿ ನಾವು ಜ್ಞಾನದ ಮಾತನ್ನ ಮಾತಾಡ್ತೀವಿ. ಸಾಮಾನ್ಯವಾಗಿ ಡೇ ಟು ಡೇ ಲೈಫ್ ಅಲ್ಲಿ 24 hours ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರೂ ಸಿಚುವೇಶನ್ ಎದುರಿಗೆ ಬಂದ್ರೆ ನಾವು ಆವಾಗ ಎಂಥ ಮಾತುಗಳನ್ನ ಆಡ್ತೀವಿ? ನೀವು ಈ ವಾಣಿಯನ್ನ, ಈ ಮಾತನ್ನ, ಈ ವಾಕ್ಕ್ಷೇತ್ರವನ್ನ ಜ್ಞಾನ ಕ್ಷೇತ್ರವನ್ನಾಗಿ ಅರಿವು ಮೂಡಿಸಿಕೊಳ್ಬೇಕಾದ್ರೆ ಪ್ರತಿನಿತ್ಯ ನೀವು ವೇದಿಕೆಯ ಮೇಲೆ ಅಲ್ಲದೆ 24 ಗಂಟೆ ವ್ಯಕ್ತಿಗತ ಜೀವನದಲ್ಲಿ ಯಾವ ಮಟ್ಟದ ಮಾತುಗಳನ್ನ ಆಡ್ತೀರಿ ಅನ್ನೋದನ್ನ ನೀವು ನೆನಪಿಸಿಕೊಳ್ಳಿ. ಆ 24 hours ಅಲ್ಲಿ ನೀವು ಮಾಡುವಂತ ಮಾತಾಡುವಂತ ಮಾತುಗಳೇ ನಿಮ್ಮ ಜ್ಞಾನದ ಅಳತೆಗೋಲುಗಳು. ಸಾಮಾನ್ಯವಾಗಿ ಇಬ್ರು ಫ್ರೆಂಡ್ಸ್ ಸಿಕ್ಕರೆ ಹರಟೆ ಹೊಡಿತಾರೆ. ಆ ಹರಟೆಯ ಮಟ್ಟ ಗಾಸಿಪದ್ದು ಅಥವಾ ಮತ್ತೇನೋ ಅನ್ನೋದ್ರ ಮೇಲೆ ಅವರಿಬ್ಬರ ಜ್ಞಾನದ ಅರಿವು ಮುಗ್ದು. ಯಾರಾದ್ರೂ ಇಬ್ರು ಸಿಕ್ಕ, ತಮ್ಮ ವ್ಯಕ್ತಿಗತ ಆತ್ಮೀಯರು ಸಿಕ್ಕ, ಎಂತ ಮಾತುಗಳನ್ನ ಮಾತಾಡ್ತೀರಿ? ಅದು ನಮ್ಮ ಜ್ಞಾನದ ಅಳತೆಗೋಲು. ವೇದಿಕೆ ಮೇಲೆ ಮಾತಾಡೋದಾರೆ, ನಾವು ಬಾಯ್ಪಾಠ ಮಾಡಿದ ಶ್ಲೋಕಗಳನ್ನ ಹಾಕೊಂಡು ಮತ್ತೇನೋ ಬುಕ್ ರೆಫರ್ ಮಾಡ್ಕೊಂಡು ಮತ್ತೇನೋ ಮಾಡ್ಕೊಂಡು ನಾವು ಮಾತಾಡ್ಬೋದು. ವೇದಿಕೆ ಮುಗಿದ್ಮೇಲೆ 24 hours ನಮ್ಮ ಜೀವನದ ವೇದಿಕೆ ಇದೆ. ವರ್ಲ್ಡ್ ಇಸ್ ಎ ಸ್ಟೇಜ್, ವಿ ಆರ್ ಆಲ್ ಮಿಯರ್ ಆಕ್ಟರ್ಸ್. ಜೀವನದ ವೇದಿಕೆ ಇದೆ, ಅಲ್ಲಿ ನಾವು ನಮ್ಮ ಪಾತ್ರಗಳನ್ನ ಪೋಷಣೆ ಮಾಡುವಾಗ ನಾವೆಂತ ಮಾತುಗಳನ್ನ ಮಾತಾಡ್ತೀವಿ? ಸರಿ, ನೆನಪು ಮಾಡ್ಕೊಳ್ಳಿ, ಎಂತ ಕಾಮನ್ ಮಾತುಗಳು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ? ಒಂದ್ ಮಾತು ಹೇಳ್ತೇನೆ, ನೀವು ಬೆಂಗಳೂರು ಕಡೆಯವರು, ಮೈಸೂರು ಕಡೆಯವರು ಯಾವ ರೀತಿ ಮಾತಾಡ್ಕೊಳ್ತೀರಿ ಅದನ್ನ ನೋಡಿ. ಸಾಮಾನ್ಯವಾಗಿ ಇಬ್ರು ಸಿಕ್ಕರೆ ತಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರು ನೋಡ್ರಿ ಮಾತಾಡೋ ಮಾತಿನ ಬರದೊಳಗ ಎಂತಿಂತ ಮಾತುಗಳನ್ನ ಮಾತಾಡ್ತಾರೆ. ಏ ನಮ್ದೇನೋ ಹೊರಕೆ ಬೊಡ್ಡೆಯಿಂದ ನಮ್ಮ ಅದೃಷ್ಟ ಬರೆದಿದ್ದಾನೆ ಬ್ರಹ್ಮ ಅಂತ ಬಹಳ ನಿಮ್ಗೆ ನಿಮ್ಮ ಭಾಷೆಯಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಇದಕ್ಕಿಂತ ರಫ್ ಆಗಿ ಮಾತಾಡ್ತಾರೆ.
ಸಾಮಾನ್ಯವಾಗಿ ನಾಲ್ಕು ಜನ ಕುಂತ್ರೆ ಇಂಥ ಮಾತುಗಳು. ನಮ್ಮ ಹಣೆ ಬರಹವನ್ನ ಬರಿತಾ ಇರೋರು ಯಾರು? ಆ ಮಾತಾಡಿದ ಮಾತು ನಮ್ಮ ಹಣೆ ಬರಹವನ್ನ ಬರೀತು. ನಮ್ಮ ಹಣೆ ಬರಹವನ್ನ ನಾವೇ ಬರ್ಕೊಳ್ತಾ ಇದ್ದೀವಿ. ಹಾಗೆ ಭಾರತದಲ್ಲಿ ಶಬ್ದವನ್ನ ಬ್ರಹ್ಮ ಅಂತ ಕರೆದಿದ್ದಾರೆ, ಶಬ್ದ ಬ್ರಹ್ಮ ಅಂತ ಕರೆದಿದ್ದಾರೆ. ಅಂದ್ರೆ ನಮ್ಮ ವಾಕ್ ಕ್ಷೇತ್ರದಿಂದ ಹೊರಬಂದ ಶಬ್ದ ಅದು ನಮ್ಮ ಬ್ರಹ್ಮ, ಇನ್ನೊಬ್ಬರು ಬ್ರಹ್ಮ ಅಲ್ಲ, ನಮ್ಮ ಬ್ರಹ್ಮ, ನಮಗೆ ನಾವೇ ಬ್ರಹ್ಮ. ಆ ಮಾತು ನಮ್ಮ ಹಣೆ ಬರಹವನ್ನ ಬರೆಯುತ್ತೆ. ಹಾಗಾದ್ರೆ ನಮ್ಮ ಹಣೆ ಬರಹವನ್ನ ಬರೆಯುವವರು ಯಾರು? ನಮ್ಮ ಶಬ್ದ, ಶಬ್ದ ಬ್ರಹ್ಮ. ಬ್ರಹ್ಮ ಮತ್ತು ಸರಸ್ವತಿ, ಸರಸ್ವತಿ ಜ್ಞಾನ ದೇವತೆ. ನಾವೆಷ್ಟು ಜ್ಞಾನವಂತರೋ ಅಷ್ಟು ನಮ್ಮ ಬ್ರಹ್ಮಶಕ್ತಿ ವಿಸ್ತಾರ. ನಾವೆಷ್ಟು ಜ್ಞಾನಪೂರ್ವಕ ನಮ್ಮ ಶಬ್ದಗಳನ್ನು ಉಪಯೋಗ ಮಾಡ್ತೀವೋ ಅಷ್ಟು ನಮ್ಮ ಬ್ರಹ್ಮಶಕ್ತಿ ವಿಸ್ತಾರ, ಅಷ್ಟು ನಮ್ಮ ಸೃಷ್ಟಿ ಶಕ್ತಿ ವಿಸ್ತಾರ, ಅಷ್ಟು ನಾವು ಸಮರ್ಥ ಸೃಷ್ಟಿಕರ್ತರು. ಯಾವತ್ತೂ ಪತ್ರಿಸರು ಹೇಳ್ತಿರ್ತಾರೆ ಕೋ ಕ್ರಿಯೇಟರ್ಸ್, ಈ ಕ್ರಿಯೇಷನ್ ದೊಂದಿಗೆ ನಾವೆಲ್ಲರೂ ಕೋ ಕ್ರಿಯೇಟರ್ಸ್. ಎಲ್ಲಿದೆ ನಿಮ್ಮ ಕೋ ಕ್ರಿಯೇಷನ್ ಏರಿಯಾ ಅಂದ್ರೆ ನಿಮ್ಮ ಶಬ್ದ, ಮುಂದೆ ನಿಮ್ಮ ಕೃತಿ. ನಿಮ್ಮ ಶಬ್ದ ನಿಮ್ಮ ಕೋ ಕ್ರಿಯೇಷನ್. 24 hours ಅಲ್ಲಿ ಪ್ಲೀಸ್, ನೀವು ಜೋಕ್ ಮಾಡುವಾಗಲೂ ಕೂಡ ಅಲ್ಪತನದ ಶಬ್ದಗಳಿಂದ ಜೋಕ್ ಮಾಡಕೂಡದು. ಅದು ನಿಮ್ಮ ಫ್ರೆಂಡ್ಸ್ ಇರ್ಲಿ, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ ಗಂಡ ಇರ್ಬೋದು, ನಿಮ್ ಮಕ್ಕಳು ಇರ್ಬೋದು, ಸುಮ್ಮನೆ ಜೋಕ್ ಮಾಡುವಾಗ ಕೂಡ ಆ ಅಲ್ಪತನದ ಮಾತುಗಳನ್ನ ಮಾತಾಡಿ. ಈ ನಿಸರ್ಗಕ್ಕೆ ಫಾರ್ ಎಕ್ಸಾಂಪಲ್ ಒಬ್ಬ ಆಫೀಸರ್ ಇರ್ತಾನೆ, ಕೆಳಗಡೆ ಎಲ್ಲ ಕ್ಲಾರ್ಕ್ ಆಫೀಸರ್ಸ್ ಸಬಾರ್ಡಿನೇಟ್ ಆಫೀಸರ್ಸ್ ಎಲ್ಲ ಕೆಲಸ ಮಾಡಿಕೊಂಡು ಒಂದು ಒಂದು ಪೇಪರ್ ಅನ್ನ ಸಿಗ್ನೇಚರ್ ತರ್ತಾರೆ. ಆ ಫೈಲ್ ಅನ್ನ ಸ್ಟಡಿ ಮಾಡಿ ಅದು ಏನ್ ಬರೀಬೇಕು ನೋಟ್ ಬರೆದು ಅದನ್ನ ಫೈನಲ್ ಮಾಡಿ ಅವ್ರು ತರ್ತಾರೆ. ಈತನ ಕೆಲಸ ಅದನ್ನ ಅಪ್ರೂವ್ ಮಾಡಿ ಒಂದು ಸಹಿ ಹಾಕಿ ಅದಕ್ಕೊಂದು ಸೀಲ್ ಹಾಕಿ, ಸೀಲ್ ಹಾಕೋರು ಹಾಕ್ತಾರೆ, ಅದಕ್ಕೊಂದು ಸಹಿ ಹಾಕೋದು ಫೈನಲಿ. ಅವ್ರೇನ್ ತರ್ತಾರೋ ಅದು ಅಪ್ರೂವ್ಡ್. ಅವ್ರು ಏನ್ ತಂದಿದ್ದಾರೆ, ಅದನ್ನ ಯಾಕೆ ಹಾಗೆ ತಂದಿದ್ದಾರೆ, ಅದನ್ನ ಯಾವ ರೀತಿ ಮಾಡಿದ್ದಾರೆ, ಇವರು ಕ್ವಶನ್ ಮಾಡಿದ್ರು. ಅವ್ರ ಕೆಲಸ ಅದನ್ನ ಸರಿಯಾಗಿ ನಿರ್ಧಾರ ಮಾಡ್ಕೊಂಡ್ಬರ್ಬೇಕು, ತಪ್ಪಿದ್ರೆ ಅವ್ರ ಜವಾಬ್ದಾರ. ಅದಕ್ಕೆ ಇವರು ಹೆಚ್ಚು ಯೋಚನೆ ಮಾಡಿದೆ, ಇದೇನು ನೋಡಿರ್ತೀರಿ ಆಫೀಸ್ ಅಲ್ಲಿ ಹೋದ್ರೆ ಸಾಕು, ಸೈನ್ ಗೆ ಬಂದಿರ್ತದೆ, ಅದನ್ನೆಲ್ಲ ಸೈನ್ ಮಾಡಿಸ್ಕೊಂಡು. ಹಾಗೆ ನಮ್ಮ ಮಾತು ಅಂದ್ರೆ ಈ ಮಾತಿಗೆ ನಿಸರ್ಗ ಪ್ರತಿಯೊಂದಕ್ಕೂ ಅಸ್ತು, ಇದಕ್ಕೆ ಅಪ್ರೂವಲ್ ಕೊಡ್ತು. ಸರಿ ಸರಿ ಸಹಿ ಆಯ್ತು, ಒಪ್ಪಿ, ನೀವೇನ್ ಮಾಡ್ತೀರೋ ಅದು ಶಾಸ್ತ್ರ, ಅದು ಫೈನಲ್. ಆ ಆಫೀಸರ್ ಅದನ್ನ ಚೆಕ್ ಮಾಡೋದಿಲ್ಲ, ನಿಮ್ಮ ಫೈಲ್ ಏನು, ನೀವು ಸರಿಯಾಗಿ ಮಾತಾಡಿದೀರಾ, ಸರಿಯಾಗಿ ಮಾತಾಡಿಲ್ವಾ, ಸರಿಯಾಗಿ ಮಾತಾಡಿ ಅಂತಾನು ನೋಟ್ ಮಾಡೋದಿಲ್ಲ, ಇನ್ನೂ ಚೆನ್ನಾಗಿ ಮಾತಾಡಿ ಅಂತಾನು ನೋಟ್ ಮಾಡೋದಿಲ್ಲ, ಚೆನ್ನಾಗಿದೆ ಅಂತಾನು ನೋಟ್ ಮಾಡೋದಿಲ್ಲ. ಅಲ್ಲಿಂದ ಏನ್ ಬರುತ್ತೋ ಅದು ಅಪ್ರೂವ್ಡ್, ಸೈನ್ ಬಿತ್ತು. ಹಾಗೆ ನಿಸರ್ಗ ಒಂದು ದೊಡ್ಡ ಆಫೀಸರ್ ಅಂತ ಇಟ್ಕೊಳ್ಳಿ. ನಾವೇ ಮಾತಾಡ್ತೀವೋ ಆ ಮಾತಾಡಿದ ಮಾತಿಗೆ ಅಸ್ತು, ಅದು ಸ್ಯಾಂಕ್ಷನ್ ಆಗಿ ಹೋಯ್ತದು, ಅದು ಶಾಸನ ಆಗಿ ಹೋಯ್ತದು. ಅಂದರೆ ನಮ್ಮ ಮಾತು ನಮ್ಮ ಶಾಸನ ಆಯ್ತು, ನಮ್ಮ ಮಾತು ನಮ್ಮ ಹಣೆಬರ ಆಯ್ತು, ನಮ್ಮ ಮಾತು ನಮ್ಮ ಜೀವನದ ಸೃಷ್ಟಿ ಆಯ್ತು, ಸೃಷ್ಟಿ ಕ್ಷೇತ್ರವಾಯ್ತು. ಶಬ್ದ ಬ್ರಹ್ಮ. ಭಾರತ ಅದ್ಭುತವಾದ ದೇಶ, ಬ್ರಹ್ಮ ಸೃಷ್ಟಿಕರ್ತ, ಕ್ರಿಯೇಟರ್, ಎವ್ರಿ ವರ್ಡ್
ಈಸ್ ಅವರ್ ಓನ್ ಕ್ರಿಯೇಟರ್, ನಮ್ಮದೇ ಸೃಷ್ಟಿಕರ್ತ, ನಮ್ಮನ್ನೇ ಸೃಷ್ಟಿಸುತ್ತೆ, ನಮ್ಮ ಶಬ್ದ ನಮ್ಮನ್ನೇ ಸೃಷ್ಟಿಸುತ್ತೆ. ಉದಾಹರಣೆಗೆ, ನಮ್ಮ ಮಕ್ಕಳನ್ನು ನಾವು ಪೋಷಣೆ ಮಾಡ್ತೀವಿ ಅಂತ ನಾವು ತಿಳ್ಕೊಳ್ತೀವಿ ಆರಂಭದಲ್ಲಿ, ಆದರೆ ನಿಜವಾದ ಅವಶ್ಯಕತೆ ವೃದ್ಧಾಪ್ಯ ಬಂದಾಗ ಅವರು ನಮ್ಮನ್ನು ಪೋಷಣೆ ಮಾಡ್ತಾರೆ. ಹಾಗೆ ಶಬ್ದ ನಮ್ಮ ಸೃಷ್ಟಿಯಾಗಿರಬಹುದು, ಆದರೆ ಅದು ಸಮಯ ಬಂದಾಗ ನಮ್ಮ ಸೃಷ್ಟಿಕ. ನಾವು ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಪ್ರಯೋಗ ಮಾಡೋ ಕ್ಷೇತ್ರ ವಾಕ್ಷೇತ್ರ, ಬಹಳ ಎಚ್ಚರಿಕೆಯಿಂದ ನಮ್ಮ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಬಳಸೋ ಕ್ಷೇತ್ರ ವಾಕ್ ಮಾತುಗಳು, ಬಹಳ ಎಚ್ಚರಿಕೆಯಿಂದ. ಇದನ್ನ ಅರ್ಥ ಮಾಡ್ಕೊಂಡು ಎಷ್ಟು ಎಚ್ಚರಿಕೆಯಿಂದ ಇದನ್ನ ಪ್ರಯೋಗ ಮಾಡಿದ್ರು ಸಾಲದು, ಯಾಕೆಂದ್ರೆ ಶಬ್ದ ಬ್ರಹ್ಮ, ವಾಕ್ ವಾಗ್ದೇವಿ ಜ್ಞಾನದೇವಿ, ಆ ಬ್ರಹ್ಮನ ಜೊತೆಗೆ ಜ್ಞಾನ ಇದೆ, ಜ್ಞಾನ ಶಕ್ತಿ ಇದೆ, ಜ್ಞಾನ ದೇವಿಯ ಶಕ್ತಿ ಇದೆ. ಸುಮ್ಮನೆ ಬ್ರಹ್ಮ ಶಕ್ತಿ ಇಲ್ಲ, ಅದಕ್ಕೆ ಅದಕ್ಕೆ ಹಿಂದೆ ಜ್ಞಾನ ಶಕ್ತಿ ಇದೆ. ನಾವು ಎಷ್ಟು ಜ್ಞಾನಿಗಳು ಅನ್ನೋದು ನಮ್ಮ ಶಬ್ದಗಳ ಮೂಲಕ ಗೊತ್ತಾಗುತ್ತೆ. ಐ ರಿಪೀಟ್, ವೇದಿಕೆ ಮೇಲೆ ಅಲ್ಲ, ಮೈಕ್ ಮುಂದೆ ಅಲ್ಲ, ಈ ರೀತಿ ಸ್ಪೀಚ್ ಕೊಡುವಾಗ ಅಲ್ಲ, ಇದು ಕೂಡ ನೋಡಬಹುದು, ಅಲ್ಲ ಅಂದ್ರೆ ಅಲ್ಲ ಅಂತಲ್ಲ, ಇದು ಕೂಡ. ಬಟ್ ಇದನ್ನ ಒಳಗೊಂಡು 24 ಗಂಟೆ ನಮ್ಮ ಕನಸುಗಳಲ್ಲಿ, ನಮ್ಮ ಎಚ್ಚರದ ಸ್ಥಿತಿಯಲ್ಲಿ, ನಮ್ಮ ಸುಪ್ತ ಸ್ಥಿತಿಯಲ್ಲಿ ಮತ್ತು ನಮ್ಮ ಜಾಗೃತ ಸ್ಥಿತಿಯಲ್ಲಿ ನಾವು ಆಡುವ ಮಾತುಗಳು ನಮ್ಮ ಸೃಷ್ಟಿಕರ್ತ. ಕನಸುಗಳಲ್ಲಿ ಎಂತ ಯಾವ ಸ್ತರದ ಮಾತುಗಳನ್ನು, ಯಾವ ಲೆವೆಲ್ ಮಾತುಗಳನ್ನ ಮಾತಾಡ್ತೀರಿ? ಎಚ್ಚರ ಇಲ್ಲದಾಗ ಯಾವ ಲೆವೆಲ್ ಮಾತುಗಳನ್ನ ಮಾತಾಡ್ತೀರಿ? ಒಬ್ಬನಿಗೆ ಸ್ವಲ್ಪ ಕುಡಿಸಿಬಿಟ್ರೆ ಸಾಕು, ಎಂತ ಮಾತುಗಳು ಒಳಗಡೆಯಿಂದ ಹೊರಬೀಳ್ತವೆ. ಫ್ರೆಂಡ್ಸ್, ನಾವು ಈ ಸ್ವಪ್ನ ಸುಷುಪ್ತಿ ಈ ಜಾಗೃತ ದೂರ ಈ ಸ್ಥಿತಿಯಲ್ಲಿ ನಾವು ಎಚ್ಚರವಾಗಿದ್ದುಕೊಂಡು ನಮ್ಮ ಶಬ್ದಗಳನ್ನ ಪ್ರಯೋಗ ಮಾಡೋಣ. ಯಾಕೆಂದರೆ ನಮ್ಮ ಶಬ್ದಗಳು ಬ್ರಹ್ಮಶಕ್ತಿ, ಸೃಷ್ಟಿ ಶಕ್ತಿ, ಆ ಶಕ್ತಿಯನ್ನ ಹೊಂದಿವೆ. ನಮ್ಮ ಶಬ್ದಗಳು ಬ್ರಹ್ಮ, ಅದರ ಹಿಂದೆ ಜ್ಞಾನ ದೇವತೆಯ ಆಧಾರ ಬೇಕು, ಆವಾಗ ಒಂದು ಅದ್ಭುತವಾದ ಸೃಷ್ಟಿಯನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆ. ಆಮೇಲೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಸರಸ್ವತಿ ಮಾತೆ ಯಾವುದೋ ಫೋಟೋದಲ್ಲಿ, ಯಾವುದೋ ಜಗಲಿಯಲ್ಲಿ, ಯಾವುದೋ ಮನೆಯಲ್ಲಿ, ಯಾವುದೋ ಗೋಡೆ ಮೇಲೆ ಎಲ್ಲೋ ಇರಬೇಕಾದ ಒಂದು ಚಿತ್ರ ಅಲ್ಲ, ಅದು ನಮ್ಮ ನಾಲಿಗೆ. ಸರಸ್ವತಿ ಮಾತೆ ನಲಿಯುವ ಕ್ಷೇತ್ರ ನಮ್ಮ ನಾಲಿಗೆ. ಆವಾಗ ನಮ್ಮ ಜೀವನದ ನಾವು ಅದ್ಭುತ ಸೃಷ್ಟಿಕರ್ತರಾಗ್ತೀವಿ. ಸೃಷ್ಟಿಕರ್ತ ಅನ್ನೋದು ಬ್ರಹ್ಮ ಅನ್ನೋದು ಎಲ್ಲೋ ಒಂದೇನೋ ಬೇರೆ ಇದೆ, ನಮ್ಮ ಅದೃಷ್ಟ ಬರೀತಾನೆ, ನಮ್ಮ ಹಣೆ ಬರ ಬರೀತಾನೆ ಅಂತ ಅನ್ಕೋಬೇಡಿ. ನಮ್ಮ ಮಾತು ನಮ್ಮ ಹಣೆ ಬರ ಬರೆಯುತ್ತೆ. ಈ ಕ್ಷಣದಿಂದ ಯಾವ ರೀತಿ ನಮ್ಮ ಮಾತುಗಳನ್ನ ನಾವು ಬಳಸ್ಬೇಕು ಅನ್ನೋದನ್ನ ಎಚ್ಚರವಾಗಿದ್ಕೊಂಡು ಬಳಸಿ. 24 hours ಪ್ರಾಕ್ಟೀಸ್ ಮಾಡಿ, 24 hours ಪ್ರಾಕ್ಟೀಸ್ ಮಾಡಿ, 24 hours ಪ್ರಾಕ್ಟೀಸ್ ಮಾಡಿ. ಫ್ರೆಂಡ್ಸ್, ನಾಳೆ ಮತ್ತೆ ಈ ವಿಷಯ ತಗೊಂಡು ಬರೋಣ, ಸಮಯ ಆಗಿದೆ. ಥ್ಯಾಂಕ್ ಯು ಇವತ್ತಿನ.